ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ 24. ಏನಪ್ಪ ವಿಶೇಷ ಅಂದರೆ ಈ ವಿಡಿಯೋದಲ್ಲಿ ಏನಿಲ್ಲ, ಹಿಂಗೆ ಒಬ್ಬರು ಕಮೆಂಟ್ ಮಾಡಿದರು. ಸೊ ಆ ಕಮೆಂಟು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದೆ, ಸ್ವರ್ಣಾಧಾರಿತ ಕೋಳಿ ಅಂತ. ಸೊ ಅವ್ರು ಅದಕ್ಕೆ ಸರ್ ತಪ್ಪಾಗಿ ಮಾಹಿತಿ ಕೊಡ್ತಿದ್ರು ಅಂತ ಹೇಳಿದರು. ಸೊ ಸರ್ ನಾನು ತಪ್ಪಾಗಿ ಮಾಹಿತಿನ ಕೊಡ್ತಿಲ್ಲ, ನಾನು ಹೇಳಿದ್ದು ನನ್ನ ಭಾಷೆಯಲ್ಲಿ ನಾನು ನನ್ನ ಕೋಳಿ ವರ್ಣಿಸಿದ್ದೀನಿ ಅಷ್ಟೇ. ಯಾವ ರೀತಿ ಅಂದರೆ ನೋಡಿ, ಇದನ್ನು ನ್ಯಾಚುರಲ್ ಆಗಿ ಬಿಟ್ಟು ನೋಡ್ತಿರ್ಬೋದು ಇದೆಲ್ಲ ಯಾವ ರೀತಿ ಮೇಯ್ತಿದೆ ಅಂತ ನಡೆಸುತ್ತ. ಸೊ ನ್ಯಾಚುರಲ್ ಆಗಿ ಮೇಯ್ದು ಸ್ವರ್ಣ ಅಂದರೆ ಸ್ವರ್ಣಾಧಾರಿತವಾಗಿ ತುಂಬ ಸಖತ್ತಾಗಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿದೆ ನಾಟಿ ಕೋಳಿ ಅನ್ನೋ ರೀತಿ ನಾನು ವರ್ಣಿಸಿದ್ದೀನಿ ಅಷ್ಟೇ. ಸ್ವರ್ಣಾಧಾರಿತ ಕೋಳಿನೇ ಬೇರೆ, ನಾಟಿ ಕೋಳಿನೇ ಬೇರೆ ಅಂತ ಗೊತ್ತು. ಸೊ ನೀವು ಹೇಳ್ದಾದ್ಮೇಲೆ ನಾನು ಕೂಡ ಅನ್ಸುತ್ತೆ, ಯೂಟ್ಯೂಬಲ್ಲಿ ತಪ್ಪರಿ ಗೂಗಲ್ ಸರ್ಚ್ ಮಾಡಿ ನೋಡಿದೆ, ಸೇಮ್ ಸ್ವರ್ಣಾಧಾರಿತ ಬೇರೆ ಕೋಳಿನೇ, ಬಟ್ ನಾ ಪ್ಯೂರ್ ನಾಟಿ ಕೋಳಿ ಬೇರೆ, ನಾಟಿ ಕೋಳಿನ ಬೇರೆ. ನೋಡಿ ನೋಡ್ತಿರ್ಬೋದು ನಿಮ್ಮ ಹತ್ರ ಇರೋದು ಪ್ಯೂರ್ ನಾಟಿ ಕೋಳಿ. ನೋಡಿ ಯಾವ ರೀತಿ ತಿಂತಿದೆ ಅಂತ ನೋಡ್ತಿದ್ದೀರಾ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಏನು ಕಡ್ಡಿ ಹೇಳಿದ್ದು ನೋಡಿ, ಇವತ್ತು ತುಂಬ ಕೆಲಸ ಇದೆ, ಕೆಲಸ ಮಾಡ್ತಿದೆ, ಅದರಲ್ಲೊಂದು ವಿಡಿಯೋ ಮಾಡಿ ಹಂಗೆ ಅಪ್ಲೋಡ್ ಮಾಡೋದು ಮಾಡ್ತಾಯಿದ್ದೀನಿ. ಪಡ್ಲ ಫುಲ್ಲು ಕುಳಿಯಾಗಿತ್ತು, ಖಾಲಿಯಾಗಿದೆ. ಸೊ ಅದೆಲ್ಲ ಕಟ್ ಮಾಡಬೇಕು, ಕಿತ್ತಾಕ್ತಿದ್ದೀನಿ. ಸೊ ಕಿತ್ತಾಕ್ತಿದ್ದೀನಿ, ನಾಟಿ ಕೋಳಿ ಏನು ಮಾಡ್ತಿದ್ದೆ ನೋಡಿ, ಕೋಳಿಗಳೆಲ್ಲ ಸೊ ತಿಂತಾ ಇದೆ ಅದನ್ನು. ಪಡ್ಲೆಕಾಯಿನ ಪಡ್ಲದ್ದು ಹಸಿರಿಯಲ್ಲಿ ನೋಡ್ತಿರ್ಬೋದು ನೋಡಿ, ಎಲ್ಲ ಯಾವ ರೀತಿ ತಿಂತಾ ಇದೆ ಅಂತ. ಸೊ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಮಾಡಿದ್ರೆ ತಿನ್ನೋಕ್ಕೆ ಸಾಧ್ಯ ನೋಡಿ. ನಾವು ಇದೇ ಥರ ಓಪನ್ ಲ್ಯಾಂಡಲ್ಲಿ ಬಿಟ್ಟು ಮೇಯಿಸೋದು. ನಮ್ಮ ಕೋಳಿ ಏನಕ್ಕೆ ಈ ಥರ ಕಾಣ್ತವೆ ಅಂದರೆ ಅಚ್ಚ ಕೆಂಪಿಗೆ ರೆಡ್ಡಿಗೆ ಜಾಸ್ತಿ ಎದ್ದು ಕಾಣ್ತೇವೆ ಅನ್ನೋದಕ್ಕೆ. ಸೊ ನೋಡ್ತಿರ್ಬೋದು ನಮ್ಮ ಹತ್ರ ಸುತ್ತಮುತ್ತ ಎಲ್ಲೂ ನೆರಳಿಲ್ಲ ನೋಡಿ, ಸುತ್ತ ಜಾಸ್ತಿ ಎಲ್ಲೂ ನೆರಳಿಲ್ಲ. ಸೊ ಆದಷ್ಟು ಕೋಳಿಗಳು ಏನಾಗುತ್ತವೆ, ಬಿಸಿಲಲ್ಲೇ ಜಾಸ್ತಿ ಬಿಸಿಲಿಗೆ ಹೋಗ್ತವೆ. ಸೊ ಬಿಸಿಲಿಗೆ ಹೋದಷ್ಟು ಕೋಳಿಗಳು ಜಾಸ್ತಿ ಬೆಳವಣಿಗೆ ಆಯ್ತವೆ, ಮತ್ತು ಕಲರ್ ಕೂಡ ಬರ್ತವೆ, ಡಾರ್ಕ್ನೆಸ್ ಬರ್ತವೆ. ಆ ಬಿಸಿಲು ಬಿದ್ದು 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 ಆ ಹೆಡ್ಡು ಎಲ್ಲ ನೋಡ್ತಿರ್ಬೋದು ನೋಡಿ. ಇಲ್ಲಿ ನಮ್ಮದು ರೆಡ್ಡು ಯಾವ ರೀತಿ ಇದೆ ನೋಡ್ತಿದ್ದೀರಾ, ಇದು ಮಾಡಿ ತೋರಿಸಿ ನೋಡಿ ಯಾವ ರೀತಿ ಕಾಣಿಸಿದೆ ಅಂತ. ಫುಲ್ ಶೈನಿಂಗ್ ಬರುತ್ತೆ ನೋಡಿ, ಯಾವ ರೀತಿ ಮೇಯ್ತಿದ್ದೆಲ್ಲ. ಸೊ ನಮ್ಮದೆಲ್ಲ ಜಾಸ್ತಿ ಔಟ್ ಸೈಡ್ ಬಿಟ್ಟೇ ಮೇಯಿಸೋದು, ಬಟ್ ಕೀರಾ ತುಂಬ ಹೊಡಿತವೆ. ಈ ಆಲ್ಮೋಸ್ಟ್ ತುಂಬ ಬೇಜಾರು ಒಂದು ವಿಷಯ ಏನಪ್ಪ ಅಂದರೆ, ಇವಾಗ ರೀಸೆಂಟಾಗಿ ಏನೇ ಕಂಟ್ರೋಲ್ ಏನೇ ಮಾಡಿದ್ರು ಕೂಡ ಕಂಟ್ರೋಲ್ ಆಗಿಲ್ಲ, ರೋಗ ಬಂದು ಔಷಧಿ ಎಲ್ಲ ಹಾಕ್ತಿ, ನಾನು ಯಾವ ಮೆಡಿಷನ್ ಎಲ್ಲ ಯೂಸ್ ಮಾಡ್ತಿದ್ದೆ. ಸೊ ಆದರೂ ಕೂಡ ಕಂಟ್ರೋಲ್ ಆಗಿಲ್ಲ, 70-75 ಮರಿಗಳು ಒಂದೇ ಸೇ ಸತ್ತೋದು. ಅದು ರೋಗ ಬಂದು ಸತ್ತೋದ್ವೋ ಇಲ್ಲ ಕಣ್ಣೇ ಸರಿಯಾಗಿ ಸತ್ತೋದ್ರೂ ಗೊತ್ತಿಲ್ಲ. ಐ ಥಿಂಕ್ ನನಗೆ ರೋಗಗಿಂತ ಕಣ್ಣೇ ಸರಿಯಾಗಿರೋದು. ಏನಕ್ಕೆಂದರೆ ನನ್ನ ಕೋಳಿಗಳು ನೋಡು ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಮತ್ತು ತುಂಬ ಜನ ಹುಡುಕೊಂಡು ಕೂಡ ಬಂದಿದ್ದಾರೆ. ಸೊ ಕೋಳಿ ಮರಿಗಳು ಬೇಕು, ನಾಟಿ ಕೋಳಿ ಮರಿ ಬೇಕು, ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಆದರೂ ಕೂಡ ನಮ್ಮ ಊರವರು ತುಂಬ ಜನ ಕೇಳಿರೋ ಉಂಟು. ಸೊ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಸೊ ತುಂಬ ಕಣ್ಣು ಬಿದ್ದಿದೆ, ದೃಷ್ಟಿತರಾಗಿದೆ. ಸೊ ಅದರಿಂದ ತುಂಬ ಮರಿಗಳು ಲಾಸ್ ಆಯಿತು. ಅದ್ಬಿಟ್ರೆ ಇಲ್ಲಿ ಕೀರಾಗಳು ತುಂಬ ಬರ್ತವೆ, ಕೀರನೂ ಕೂಡ ತುಂಬ ಹಿಡ್ದಿದೆ ನಮ್ಮ ಕೋಳಿಗಳನ್ನ, ಒಂದು ಎರಡು ಅಂತೆಲ್ಲ ಸಖತ್ ಹಿಡ್ದಿದೆ. ಆದರೂ ಕೂಡ ಒಂದಷ್ಟು ಉಳ್ಕೊಂಡಿದೆ, ಇದರಲ್ಲೇ ಮುಂದೆ ಬ್ರೀಡ್ ಮಾಡ್ತಾ ಮಾಡೋದಂತ ನೋಡ್ತಿರ್ಬೋದು ನೋಡಿ. ನೋಡಿ ಯಾವ ರೀತಿ ಕೆರ್ಕೊಂಡು ಯಾವ ರೀತಿ ತಿನ್ನುತ್ತೆ. ಇದನ್ನ ಯಾರಪ್ಪ ಪ್ಯೂರ್ ನಾಟಿ ಕೋಳಿ ಇಲ್ಲ ಅಂತ ಹೇಳ್ತಾರೆ, ಇದು ಕ್ರಾಸ ಯಾವುದೇ ಕಣ್ಣು ಕ್ರಾಸ್ ಅಲ್ಲ. ನಾನು ಜನಕ್ಕೆ ನನಗೆ ಗೊತ್ತಿರೋರಿಗೆ ಒರಿಜಿನಲ್ ನಾಟಿ ಕೋಳಿ ವಿತೌಟ್ ಕ್ರಾಸ್, ಮತ್ತು ಚಿಕನ್ ಫೀಡು, ಈ ಚಿಕನ್ ಫೀಡು ಮತ್ತು ಇಂಜೆಕ್ಷನ್ ಮಾಡಿದಂತೆ ನ್ಯಾಚುರಲಾಗಿ ಈ ಬೈಲಲ್ಲಿ ಈ ಕಾಡಲ್ಲಿ ಸಿಗ್ತವಲ್ಲ ಗೊತ್ತಾ ಕೋಳಿ. ಸೊ ಆ ರೀತಿ ಕೋಳಿನ ಬೆಳವಣಿಗೆ ಮಾಡಬೇಕು, ಆ ರೀತಿ ಬೆಳವಣಿಗೆ ಮಾಡಿ ಕೊಡಬೇಕು ಅನ್ನೋದು ನನ್ನ ಆಸೆ. ಸೊ ಅದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅದು ಎಷ್ಟು ಯಾರು ಹಿಡ್ಕೊಂಡು ಹೋಗಲಿ, ಕೀರೆ ಎಷ್ಟು ಹಿಡ್ಕೋರು ಪರವಾಗಿಲ್ಲ. ಸೊ ಜೊತೆಲಿ ಈ ಥರ ಓಪನ್ ಲ್ಯಾಂಡಲ್ಲಿ ಬಿಟ್ಟು ಮೇಯಿಸ್ತೀನಿ. ಸೊ ಈ ಥರ ಬಿಟ್ಟು ಮೇಯಿಸಿದಾಗ ಇವು ಕಾಡು ಕೋಳಿ ಅನ್ನೋದು, ಮನೆ ಕೋಳಿಯಲ್ಲೇ ಮನೆಯಲ್ಲಿ ಸಾಕೋದು ಒಂದು ಊರೊಳಗೆ ಸಾಕ್ತೀವಿ ನಾಟಿ ಕೋಳಿ ಪ್ಯೂರ್, ಅದು ಕೂಡ ಅದೇನಾಗುತ್ತೆ ಅಷ್ಟು ಊರೊಳಗೆ 4-5 ಮನೆ ತಪ್ಪ 4-5 ಗಿಲಿ ಸುತ್ಕೊಂಡ್ಬರುತ್ತೆ. ಬಟ್ ಇಲ್ಲಿ ನಾವು ಕಡೆ ಸಾಕೋದು ನೋಡಿ, ಬರೀ ಬಿಸಿಲು ಎಲ್ಲೂ ಇರಲ್ಲ. ಇಲ್ಲಿ ಬಿಟ್ಟರೆ ಹಸಿರು ಮೇವು ಬಿಟ್ಟರೆ, ಈ ಹೊಲದ ಮೇವು ಬಿಟ್ಟರೆ ಬೇರೆ ಏನು ಸಿಗಲ್ಲ ಇವಕ್ಕೆ ನೋಡ್ತಿರ್ಬೋದು ನೀವು ಬೇರೆ. ಸೊ ನನ್ನ ಥಾಟ್ ನನ್ನ ಏನಪ್ಪ ಅಂದರೆ ನನ್ನ ಉದ್ದೇಶ, ಸೊ ನನ್ನ ಹತ್ರ ಬರೋರಿಗೆ ನಾಟಿ ಕೋಳಿ ಒಂದ್ಸರಿ ತೊಗೊಂಡ್ರೆ ಮತ್ತೆ ಅವ್ರು ಹುಡುಕ ನನ್ನ ಹತ್ರ ಬರಬೇಕು, ಕೋಳಿ ಸಖತ್ತಾಗಿದೆ ಕೊಡಿ ಮತ್ತೆ ನನಗೆ ಕೋಳಿ ಬೇಕು ಅಂತ. ಸೊ ಆ ರೀತಿ ನನ್ನ ಥಾಟು. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಈ ಥರ ಓಪನ್ ಲ್ಯಾಂಡಲ್ಲೇ, ಬಿಸಿಲಲ್ಲಿ ಆದಷ್ಟು ಬಿಸಿಲಲ್ಲಿ ಇರ್ತವೆ ನಮ್ಮ ಕೋಳಿಗಳು, ಮತ್ತು ಮೇಯ್ದಷ್ಟೇ ಎಲ್ಲ ಊಟ ಸಡೆ ನೋಡ್ತಿದ್ದೀರ ನೋಡ್ತಾ ಇರ್ಬೋದು ನೀವೇ ಅಡಿ ಪಡ್ಲಿಕ್ಕೆ ಯಾವ ರೀತಿ ತಿಂತಾಯಿದೆ.
ಈ ದೊಡ್ಡ ಕೋಳಿಗೆಲ್ಲ ಹೆಂಗೋ ರೋಗ ಕಂಟ್ರೋಲ್ ಆಗಿದೆ, ರೋಗ ಬಂದಿಲ್ಲ, ಚೆನ್ನಾಗಿದೆ, ಏನಕ್ಕೆ ಔಷಧ ಮೇದಿರೋ ಹಸಿರು ಚೆನ್ನಾಗಿದೆ. ಈ ಮರಿ ಕೋಳಿ ತುಂಬ ಆದರೆ ರೋಗ ಅಂತಲ್ಲ, ದೃಷ್ಟಿ ಬಿದ್ದು ಕಣ್ಣು ಕಣ್ಣು ಹಾಕ್ಬಿಟ್ಟಿದೆ ಸಖತ್ತು. ಈ ದೇವ್ರ ಕಣ್ಣು ಬೇಗ ತಪ್ಪಿಸ್ಕೋಬೋದಂತೆ, ಬಟ್ ಜನದ ಕಣ್ಣು ತಪ್ಪಿಸ್ಕೊಳಿಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಆದರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರಿಗೋಸ್ಕರ, ಸಾರಿ ಬರ್ತಿಲ್ಲ ಮಾತು, ಅವರಿಗೋಸ್ಕರ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೋಸ್ಕರ ನಾನು ವೀಡಿಯೋ ಮಾಡಿ, ನಾನು ಇರೋ ನನ್ನ ಹತ್ರ ಎಷ್ಟಿದೆ ನಟಿಗಳು ಅಷ್ಟು ಅದ್ರ ಬಗ್ಗೆ ವೀಡಿಯೋ ಮಾಡಿ ನಿಮ್ಮ ಹತ್ರ ಹಂಚ್ಕೋತೀನಿ. ನನಗೇನು ಗೊತ್ತು ಐಡಿಯಾಸ್, ನಾನು ನಾಟಿಗಳು ಏನೇ ಯೂಸ್ ಮಾಡ್ತೀನಿ ಅದು ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಶೇರ್ ಮಾಡ್ಕೋತೀನಿ. ಹಾಗೆ ನನ್ನ ಚಾನಲ್ ನೋಡ್ತಿರೋರು ಕೂಡ, ಹೊಸಬ್ರು ಯಾರಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಗೆ ಗೊತ್ತಿರೋ ವಿಷಯನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನು ಅಳವಡಿಸ್ಕೊತೀನಿ. ಈ ನಾಟಿಗಳು ಏನು ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ತೋರ್ತೀನಿ, ಯಾವ ರೀತಿ ಸಾಕಬೇಕು ಅಂತ. ಸೊ ನನಗೆ ಗೊತ್ತಿರೋದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ದೀನಿ. ನನ್ನ ವೀಡಿಯೋಸಲ್ಲಿ ನೋಡ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ, ನೋಡ್ತಿರ್ಬೋದು ನೋಡಿ ಎಲ್ಲ ಯಾವ ರೀತಿ ಮೇಯ್ತಿದೆ ಅಂತ. ಈ ಕಡೆ ಎಲ್ಲ ಪಡ್ಲ ಇದೆಲ್ಲ ಕೂಡ ಆಗ್ಬಿಟ್ಟು ಎಲ್ಲ ಬೆಂಕಿ ಹಚ್ಚಿ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಸೊ ಅಲ್ಲಿ ನೋಡಿ ಎಲ್ಲ ಅಲ್ಲಿದೆ ಕೂತಿದೆ ನೋಡಿ, ಎಲ್ಲ ಹೆಂಗೆ ಬರ್ತಿದೆ. ಸೊ ನಮ್ಮದೆಲ್ಲ ಇದೆ ಓಪನ್ ಆಗಿ ತೋಟ, ಹೊರಡೆಲ್ಲ ಮೇಯುತ್ತೆ. ಬಾ 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 ಕ ಕ ಕ ಕ ಕ ಕ ಕ ಕ ಕ ಬಾ 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 ನೋಡಿ ಈ ಕರೆದ ಕ್ಷಣ ಹೆಂಗೆ ಬರ್ತವೆ. ಬಾ 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 ನೋಡ್ತಿರ್ಬೋದು ಅಲ್ಲಿ ನೋಡಿ ಎಲ್ಲ ಓಡಿ ಬರ್ತಿದೆ ನೋಡಿ, ಎಲ್ಲ ಇಲ್ಲಿಂದ ಹೋಗ್ತಿದೆ ಎಲ್ಲ. ಸೊ ನಾವು ಪ್ರೀತಿಯಿಂದ ಕರೆಯೋದು ಅದ್ರ ಚೆನ್ನಾಗಿ ಬೆಳೆಸಿರ್ತೀವಲ್ಲ, ಸೊ ಸ್ವರ್ಣಾಧಾರಿತವಾಗಿ ಬೆಳೆದಿದೆ, ಸಖತ್ತಾಗಿದೆ ಅನ್ನೋ ರೀತಿಯಲ್ಲೆಲ್ಲ ಅದಕ್ಕೆ ವಿಮರ್ಶೆ ಕೊಡ್ತಾನೆ ಕೊಡ್ತೀವಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ, ವಿಡಿಯೋದಲ್ಲೇನೋ ಮಿಸ್ಟೇಕ್ ಮಾತು ಯಾವುದರ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ, ಯಾವುದರ ಮಾಹಿತಿ ತಪ್ಪಿದರೆ ಕ್ಷಮೆ ಇರಲಿ, ನನಗೆ ತಿಳಿಸ್ಕೊಡಿ. ನಾನು ಮತ್ತೆ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಬರ್ತಿದೆ, ಇದು ನೋಡಿ ಎಲ್ಲ ಹಿಂಗೆ ಬಂದು ಎಲ್ಲ ಸಂಜೆ ಟೈಮಲ್ಲಿ ಎಲ್ಲ ಔಷಧ ಮೀತಾಡ್ತಿದೆ. ಆಲ್ಮೋಸ್ಟ್ ಸುಮಾರು ಮಾರಿದ್ದೀವಿ, ಈಗ ಸುಮಾರು ಇಷ್ಟು ಉಳ್ಕೊಂಡಿದ್ದೆ. ನಾವು ಕೊಡೋದು ಬರೀ ಹುಂಜ ಮಾತ್ರ, ಹ್ಯಾಟೆ ಯಾವುದೇ ಕಣ್ಣು ಕೊಡಲ್ಲ, ಯಾರಿಗೂ ಕೂಡ ಹ್ಯಾಟೆ ಕೊಡಲ್ಲ. ನೋಡ್ತಿರ್ಬೋದು ನೋಡಿ ಇವಾಗ ಬ್ಲ್ಯಾಕ್ ಹುಂಜ, ಫಸ್ಟ್ ಒಂದು ಹುಂಜ ಬ್ಲ್ಯಾಕ್ ಇತ್ತು ಕೊಟ್ಬಿಟ್ಟು, ಮತ್ತು ಇನ್ನೊಂದು ಸೆಕೆಂಡ್ ಡೇ ಬ್ರೀಡೋದು ಬ್ಲ್ಯಾಕು ನೋಡಿ, ಇಲ್ಲೊಂದು ಅಲ್ಲೊಂದು ಚುಂಚ್ ಪಂಚ್ ಬ್ಲ್ಯಾಕ್ ಇಲ್ಲ, ಇದೆ ಧೋನಿ ಮತ್ತು ಬ್ಲ್ಯಾಕ್ ಮಿಕ್ಸ್ಡು. ಸೊ ಇದೆ ಇಲ್ಲೊಂದು ನೋಡಿ, ಈ ಚೀಲನೂ ಕೂಡ ಬಿಡಲ್ಲ, ಚೀಲನ ತಿನ್ನ ಕರಗಿಸ್ಕೊಡುತ್ತೆ, ಆ ಚೀಲ ಕೂಡ ತಿನ್ಕೊಳುತ್ತೆ. ನೋಡ್ತಿದ್ರೆ ಅವ್ರಿಗೆ ತಿಂದಿಂತೆ ತಿಂತಾ ಇದೆ ಅಂತ ಚೀಲನ, ನೀವೇ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.